ಇವತ್ತು ನಾವು ರೋಟರಿ ಕ್ಲಬ್ ಆಫ್ ಬೆಳಗಾವಿ ಸೌತ್ ವತಿಯಿಂದ ಶಿಕ್ಷಣಕ ಸಹಾರ ಅಂತೇಳಿ ಒಂದು ಒಳ್ಳೆ ಪ್ರಾಜೆಕ್ಟ್ ಅನ್ನು ಹೊರತಂದಿದ್ದೀವಿ. ಇದರಲ್ಲಿ ಕೋವಿಡ್ 19 ಅನಾಥ ಮಕ್ಕಳು ಯಾರು ತಂದೆಯ ಅಥವಾ ತಾಯಿಯನ್ನು ಕಳ್ಕೊಂಡಿದ್ದಾರಲ್ಲ ಅವ್ರಿಗೆ ನಾವು ಗುರುತಿಸಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಬಡ ವಿದ್ಯಾರ್ಥಿಗಳಿಗೆ ಒಂದು ಕಿಟ್ ಶೈಕ್ಷಣಿಕ ಕಿಟ್ ಕೊಡ್ತಾ ಇದ್ದೀವಿ. ಅದು ಸುಮಾರು 1,000 ರೂಪಾಯಿ ಮೌಲ್ಯದಿದೆ. ಮತ್ತು 8ನೇ ತರಗತಿಯಿಂದ ಹಿಡಿದು 10ನೇ ತರಗತಿಯವರೆಗೆ ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವ್ರಿಗೆ ನಾವು 2,000 ರೂಪಾಯಿ ಪ್ರೋತ್ಸಾಹ ಧನ ಅಂತ ಕೊಡ್ತಾ ಇದ್ದೀವಿ. ಈ ಪ್ರೋತ್ಸಾಹ ಧನ ಏನಿದೆಯಲ್ಲ ಇದು ಸುಮಾರು 5 ವರ್ಷಕ್ಕೆ ನಾವು ಕಂಟಿನ್ಯೂಸ್ ಕೊಡ್ತಾ ಇರ್ತೇವೆ. ಆಮೇಲೆ ಇದು ಕಿಟ್ಟನ್ನು ಏನಿದೆ ನಾವು ಪ್ರತಿ ವರ್ಷ ಇದನ್ನು ನಿರಂತರವಾಗಿ ಕೊಡ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಯಾರೂ ಶಾಲೆಯಿಂದ ವಂಚಿತ ಆಗಬಾರ್ದು, ತಮ್ಮ ಶೈಕ್ಷಣಿಕ ಖರ್ಚನ್ನು ನಾವು ನೋಡ್ಕೋತೀವಿ, ಅವ್ರ ಶಾಲೆಯನ್ನು ಮುಂದುವರಿಸ್ಬೇಕಂತೇಳಿ ಇದರ ಮೂಲ ಉದ್ದೇಶ. ಥ್ಯಾಂಕ್ ಯು. ನಾನು ರಮೇಶ್ ರಾಮ್ಪುರೋಡಿ ಅಂತೇಳಿ ರೋಟರಿ ಕ್ಲಬ್ ಬೆಳಗಾವಿ ಸೌತ್ ಅಧ್ಯಕ್ಷರು. ಇವರು ಡಾಕ್ಟರ್ ಗೋವಿಂದ ಮಿಸಾಳೆ ನಮ್ಮ ಕಾರ್ಯದರ್ಶಿ. ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ, ಇನ್ಮೇಲೆ ಪ್ರತಿ ವರ್ಷ ಇಡ್ತೀವಿ. ಜಸ್ಟ್ ಇದೇ ಲಾಂಚ್ ಮಾಡ್ತಾ ಇದ್ದೀವಿ. ನೊಬೆಲ್ ಪ್ರಾಜೆಕ್ಟ್ ಇದೆ, ಸೊ ಸ್ಟೂಡೆಂಟ್ಸ್ಗಳಿಗೆ ಏನು ಇದು ತುಂಬ ಸಹಾಯ ಆಗುತ್ತೆ. ಯಾರು ತಮ್ಮ ಕೋವಿಡ್ದಲ್ಲಿ ತಮ್ಮ ತಂದೆ ತಾಯಿಯನ್ನು ಕಳ್ಕೊಂಡಿದ್ದಾರೆ ಅವರಿಗೆ ತುಂಬ ಸಹಾಯ ಆಗುತ್ತೆ. ಸೊ ನಮ್ಮ ರೋಟರಿ ಕ್ಲಬ್ ಬೆಳಗಾಂ ಸೌತ್ನಿಂದ ಒಂದು ನೊಬೆಲ್ ಪ್ರಾಜೆಕ್ಟ್ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಇನ್ನೊಂದು ಹೇಳಿಕೆ ಇಚ್ಛಪಡ್ತೀನಿ. ನಾವು ಸುಮಾರು 400 ತಂದೆ ತಾಯಿ ಕಳ್ಕೊಂತ ವಿದ್ಯಾರ್ಥಿಗಳಿಗೆ ಕಿಟ್ಟು ಮತ್ತು ಧನ ಸಹಾಯ ಮಾಡೋರಿದ್ದೀವಿ. ಆದರೆ ಇವತ್ತು ಸುಮಾರು ಒಂದು 700-800 ಜನ ಬಂದಿದ್ದಾರೆ. ಸೊ ನಮ್ಮ ಹತ್ರ ಒಂದು ಲಿಸ್ಟ್ ಇದೆ, ಆ ಲಿಸ್ಟಲ್ಲಿ ಇರೋ ಮಕ್ಕಳಿಗೆ ಅಷ್ಟೇ ನಾವು ಇವತ್ತು ಕೊಡ್ತಾ ಇದ್ದೀವಿ. ಉಳಿದ ಮಕ್ಕಳಿಗೆ ಏನು ಮಾಡಬೇಕನ್ನೋದು ಮುಂದಿನ ದಿನದಲ್ಲಿ ನಿರ್ಧಾರ ಮಾಡ್ತೀವಿ.